ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ತಗತ್ತೆ ಸೊಪ್ಪಿನಿಂದ ಒಂದು ಆರೋಗ್ಯಕರವಾದ ಒಂದು ರೊಟ್ಟಿ ಹೇಗೆ ಮಾಡೋದು ಅಂತೇಳಿ ಹೇಳಿಕೊಡ್ತಾ ಇದ್ದೇವೆ. ಈಗ ಮಳೆಗಾಲ ಆದ್ದರಿಂದ ಎಲ್ಲ ಕಡೆ ಅಲ್ಲಿ ಇಲ್ಲಿ ರೋಡ್ ಸೈಡಲ್ಲಿ ಮತ್ತು ತೋಟಗಳಲ್ಲಿ ಗದ್ದೆ ಬದಿಗಳಲ್ಲಿ ಎಲ್ಲ ನಮಗೆ ತಗತ್ತೆ ಸೊಪ್ಪು ಸಿಗ್ತದೆ. ಅದನ್ನು ಉಪಯೋಗಿಸಿಕೊಂಡು ಒಂದು ಆರೋಗ್ಯಕರವಾದ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ ಸ್ನೇಹಿತರೆ. ಬನ್ನಿ ಈಗ ತಗತ್ತೆ ಸೊಪ್ಪು ಕೊಯ್ದುಕೊಂಡು ಬರುವ. ಇದಕ್ಕೆ ನೋಡಿ, ತುಳುವಲ್ಲಿ ನಾವು ತಜಂಕ್ ಅಂತೇಳಿ ಹೇಳ್ತೇವೆ. ಇದು ಈಗ ಮಳೆಗಾಲದಲ್ಲಿ ಮಾತ್ರ ಸಿಗ್ತದೆ. ಇದು ಒಂದು ಮಳೆ ಬಿದ್ದಾಗ ಇದು ಹುಟ್ಟಿಕೊಳ್ತದೆ. ಹಾಗೆ ಇದರ ನೋಡಿ ಎಳೆಯ ಎಲೆಗಳನ್ನು, ಎಳೆಯ ಎಲೆಗಳಾಗಬೇಕಿದ್ರದ್ದು. ಇದನ್ನು ನಮಗೆ ಎಷ್ಟು ಬೇಕಷ್ಟು ಕೊಯ್ದುಕೊಳ್ಳುವ. ಸಾಧಾರಣ ಒಂದು ಹಿಡಿಯಷ್ಟು ಕೊಯ್ದುಕೊಳ್ತಾ ಇದ್ದೇನೆ ನಾನಿವತ್ತು. ಸೊಪ್ಪನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಕೊಳ್ಬೇಕು. ಪ್ರತಿ ಎಲೆ ಎಲೆಯನ್ನು ಕೂಡ ಚೆಕ್ ಮಾಡಿಕೊಳ್ಬೇಕು. ಅದರಲ್ಲಿ ಹುಳ ಎಲೆ ಏನಾದರೂ ಇದ್ದರೆ ಅದನ್ನೆಲ್ಲ ತೆಗೆದುಕೊಳ್ಬೇಕು ಮೊದಲೇ. ಆಮೇಲೆ ನೋಡಿ ಈ ಥರ ಅದರ ದಂಡೆಲ್ಲ ನಮಗೆ ಬೇಡ. ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಈ ಥರ ಸೊಪ್ಪು ಮಾತ್ರ ಸಾಕು. ಇದು ದಂಡೆಲ್ಲ ನಮಗೆ ಇದರಲ್ಲಿ ವೇಸ್ಟೇಜ್. ಅದು ಎಲ್ಲ ಸೊಪ್ಪನ್ನು ಕೂಡ ಹೀಗೆ ಮಾಡಿಕೊಳ್ಳುವ. ಕ್ಲೀನ್ ಮಾಡಿದ ನಮ್ಮ ಸೊಪ್ಪು ರೆಡಿ ಆಯಿತು. ಈಗ ಇದನ್ನು ಇನ್ನೀಗ ನಾವು ಸ್ವಲ್ಪ ನೀರಿಗೆ ಒಂಚೂರು ಕಲ್ಲುಪ್ಪು ಹಾಕ್ಕೊಂಡು ಅಥವಾ ಹುಡಿ ಉಪ್ಪು ಆದರೂ ತೊಂದರೆ ಇಲ್ಲ, ಹಾಕಿ ಕರಗಿಸಿ ಅದರಲ್ಲಿ ಕ್ಲೀನಾಗಿ ಒಂದು ಸರ್ತಿ ತೊಳೆದುಕೊಳ್ಳುವ. ಬೇರೆ ಏನಾದರೂ ಕ್ರಿಮಿಗಳು ಉಳಿದಿದ್ರೆ ಅದು ಒಮ್ಮೆ ಹೋಗಲಿ ಅಂತ ಹೇಳಿಕೊಂಡು ನೀರಿನಲ್ಲಿ ಒಂದು 3-4 ನಿಮಿಷ ಹಾಗೇ ಅದನ್ನು ಅದ್ದಿ ಇಡಿ. ಆಮೇಲೆ ಪುನಃ ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ತೆಗೆದು ಆಮೇಲೆ ಸಣ್ಣದಾಗಿ ಹೆಚ್ಚಿಕೊಳ್ಳುವ. ಅದನ್ನು ಎಷ್ಟು ಸಣ್ಣದಾಗಿ ಸಾಧ್ಯವೋ ಅಷ್ಟು ಸಣ್ಣದಾಗಿ ಅದನ್ನು ಹೆಚ್ಚಿಕೊಳ್ಬೇಕು. ಈ ತಿಂಗಳಲ್ಲಿ ಅಂದರೆ ಆಟಿ ತಿಂಗಳಲ್ಲಿ ಈ ಥರ ಸೊಪ್ಪುಗಳನ್ನೆಲ್ಲ ತಿನ್ನೋದ್ರಿಂದ ಅದರಲ್ಲಿ ಔಷಧೀಯ ಗುಣಗಳು ಜಾಸ್ತಿ ಇರ್ತಾವಂತೇಳಿ ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರು. ಹಾಗಾಗಿ ಆಟಿ ತಿಂಗಳಲ್ಲಿ ನಾವು ಪತ್ರೊಡೆ ಇರ್ಬೋದು, ಮರಚೇವಿನ ಪತ್ರೊಡೆ ಮಾಡ್ತೇವೆ ನಾವು. ಆಮೇಲೆ ಈ ಥರ ಸೊಪ್ಪುಗಳನ್ನೆಲ್ಲ ಉಪಯೋಗಿಸಿ ತಂಬಳಿ, ಆಮೇಲೆ ಈ ಥರ ಪಲ್ಯ ಇದನ್ನೆಲ್ಲ ನಾವು ಈ ಒಂದು ತಿಂಗಳಲ್ಲಿ ತುಂಬ ಜಾಸ್ತಿ ಮಾಡ್ತೇವೆ. ಇದು ನಮ್ಮ ಇಡೀ ವರ್ಷದ ಆರೋಗ್ಯವನ್ನು ಕಾಪಾಡ್ತದೆ ಅಂತೇಳಿ ಹಿಂದಿನವರೆಲ್ಲ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಸಣ್ಣಗೆ ಹೆಚ್ಚಿದಂತಹ ಸೊಪ್ಪುಗಳನ್ನು ಒಂದು ಬೌಲಿಗೆ ಹಾಕ್ಕೊಳ್ಳುವ. ಅದಕ್ಕೆ ಇನ್ನೀಗ ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡದ್ದು, ಚಾಪ್ ಮಾಡಿದಂಥ ಒಂದು ಈರುಳ್ಳಿ, ಚಾಪ್ ಮಾಡಿದಂತಹ 2 ಹಸಿಮೆಣಸು, ಹಾಗೆಯೇ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಮತ್ತು 1 ಟೀಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ. 1 ಟೀಸ್ಪೂನಷ್ಟು ಕೊತ್ತಂಬರಿಯನ್ನು ಹುಡಿ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಕೊತ್ತಂಬರಿ ಹುಡಿಯಲ್ಲ, ಕೊತ್ತಂಬರಿಯನ್ನೇ ಹುಡಿ ಮಾಡಿ ಹಾಕ್ಕೊಳ್ತಾ ಇರೋದಿದು. 1 ಟೀಸ್ಪೂನಷ್ಟು ಕೆಂಪು ಮೆಣಸಿನ ಹುಡಿ, ಹಾಗೆಯೇ 1/2 ಟೀಸ್ಪೂನಷ್ಟು ಅರಶಿನ, ಇವನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳುವ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ. ಜೊತೆಗೇ ಒಂದು ಸ್ವಲ್ಪ ಒರೆಗಾನ ಅಥವಾ ಬೇಸಿಲ್ ಲೀವ್ಸ್, ನಾನಿಲ್ಲಿ ಬೇಸಿಲ್ ಲೀವ್ಸ್ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಇಂಗು, 1/4 ಟೀಸ್ಪೂನಷ್ಟು ಇಂಗು ಹಾಕ್ಕೊಳ್ಳಿ. ಆಮೇಲೆ 2 ಕಪ್ಪಷ್ಟು ಅಕ್ಕಿ ಹುಡಿ ಹಾಕ್ಕೊಳ್ಳಿ. ನೀವು ಎಷ್ಟು ರೊಟ್ಟಿ ಮಾಡಬೇಕು ಅಂತ ಅಂದ್ಕೊಳ್ತೀರೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 2 ಕಪ್ ಹಾಕ್ಕೊಂಡಿದ್ದೇನೆ. 2 ಕಪ್ ಅಕ್ಕಿ ಹುಡಿ ಹಾಕಿ ಅದನ್ನು ಡ್ರೈಯಾಗಿಯೇ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ತೇನೆ ಫಸ್ಟಿಗೆ. ಆಮೇಲೆ ಅದಕ್ಕೆ ಬೇಕಾದ ನೀರನ್ನು ಸೇರಿಸ್ಕೊಳ್ಳುವ. ಮೊದಲು ಡ್ರೈಯಾಗಿ ಒಮ್ಮೆ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿಕೊಳ್ಳಿ. ಆಮೇಲೆ ಬೇಕಾದ ಹಾಗೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ತಾ ಹೋಗಿ. ಇದು ದೋಸೆಗಿರುವುದಲ್ಲ, ರೊಟ್ಟಿಗಿರುವುದು. ಹಾಗಾಗಿ ರೊಟ್ಟಿಯ ಅಳತೆಯ ಹಿಟ್ಟು ಮಾಡಲಿಕ್ಕೆ ನಮಗೆ ಎಷ್ಟು ನೀರು ಬೇಕು ಅಷ್ಟೇ ನೀರು ಸೇರಿಸ್ತಾ ಹೋಗುವ. ಇದಕ್ಕೆ 1 ಕಪ್ ಕಾಯಿ ತುರಿ ಕೂಡ ಸೇರಿಸ್ಕೊಳ್ಬೋದು. ಅದು ಕೂಡ ಇನ್ನೂ ರುಚಿಯನ್ನು ಹೆಚ್ಚಿಗೆ ಮಾಡ್ತದೆ. ನಾನು 1 ಕಪ್ ಕಾಯಿ ತುರಿ ಹಾಕಿದೆ ಅದಕ್ಕೆ. ಇದರಲ್ಲಿ ತೋರಿಸೋಕ್ಕೆ ಬಿಟ್ಟೋಯ್ತು ನನಗೆ. ನೋಡಿ, ಕೈಗೆ ಅಂಟದ ಹಾಗೆ ರೊಟ್ಟಿ ತಟ್ಟಲಿಕ್ಕೆ ನಮಗೆ ಯಾವ ಹದ ಬೇಕೋ ಆ ಹದಕ್ಕೆ ನೀರು ಸೇರಿಸ್ಕೊಳ್ತಾ ಅದನ್ನು ಹಿಟ್ಟು ಕಲಸಿಕೊಳ್ಳುವ. ಹಾಗೆಯೇ ಅದಕ್ಕೆ ಸ್ವಲ್ಪ ಶುಂಠಿ ತುರಿ ಅದನ್ನು ಶುಂಠಿಯನ್ನು ತುರಿದು 1 ಟೀಸ್ಪೂನಷ್ಟು ಶುಂಠಿಯನ್ನು ಹಾಕ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳಿ. ಅದು ಕೂಡ ಅಲ್ಲಿ ಫಸ್ಟಿಗೆ ಬಿಟ್ಟೋಯ್ತು ನನಗೆ ಸೇರಿಸಲಿಕ್ಕೆ. ಹಾಗೆ ಅದನ್ನು ಕೂಡ ಸೇರಿಸಿಕೊಂಡು ಈಗ ನೋಡಿ ಈ ಹಿಟ್ಟನ್ನು ಚೆನ್ನಾಗಿ ಕಲಸಿಕೊಂಡು, ತಾಲಿಪಿಟ್ಟು ಅಂತ ಕೂಡ ಹೇಳ್ಕೊಳ್ಬೋದು ಇದನ್ನು ನಾವು, ರೊಟ್ಟಿ ಅಂತ ಹೇಳ್ತೇವೆ ಇದಕ್ಕೆ.
ಇದನ್ನು ಈಗ ಬಾಳೆ ಎಲೆ ಮೇಲೆ ಹಾಕ್ಕೊಂಡು ತಟ್ಟಿಕೊಳ್ಳುವ. ಬಾಳೆ ಎಲೆ ಇಲ್ಲದವರು ಬಟರ್ ಪೇಪರಲ್ಲಿ ಕೂಡ ಹಾಕ್ಕೊಳ್ಬೋದು. ನೋಡಿ, ಎರಡು ರೊಟ್ಟಿಯನ್ನು ಕೂಡ ತಟ್ಟಿ ರೆಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ತವ ಬಿಸಿಯಾಗ್ಲಿಕ್ಕೆ ಇಟ್ಟಿದ್ದೀನಿ. ಮೊದಲಿಗೆ ತವಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ತೇನೆ. ಒಂದು ಕಡೆ ಬೇಯ್ತಾ ಇದ್ದಾಗೆ ಬಾಳೆ ಎಲೆ ನೋಡಿ ಈಗ ಬಿಡ್ತದೆ. ಇದನ್ನು ತೆಗೆದುಕೊಳ್ಳುವ. ಈಗ ಇದನ್ನು ಎಲ್ಲ ಎಬ್ಬಿಸ್ಕೊಂಡು ಮೇಲುಗಡೆಯಿಂದ ಕೂಡ ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಫುಲ್ ಸ್ಪ್ರೆಡ್ ಮಾಡ್ಕೊಳ್ಳಿ ಬೆಣ್ಣೆ ಎಲ್ಲ ಕಡೆ ಕೂಡ ಒಂದೇ ಎಲೆಕ ಸ್ಪ್ರೆಡ್ ಆಗುವ ಹಾಗೆ. ಎರಡು ಕಡೆ ಕೂಡ ಬೇಯಿಸ್ಕೊಳ್ಳುವ. ರೊಟ್ಟಿ ದಪ್ಪ ಇರೋದ್ರಿಂದಾಗಿ ಸಣ್ಣ ಉರಿಯಲ್ಲಿ ಅದನ್ನು ಬೇಯಿಸ್ಕೊಳ್ಳಿ. ಎರಡು ಕಡೆ ಗರಿ ಗರಿ ಬೇಕು ಅಂತಾದರೆ ಗರಿ ಗರಿ ಆಗೋವರೆಗೆ ಬೇಯಿಸ್ಬೋದು, ಇಲ್ಲ ಒಂದು ಸ್ವಲ್ಪ ಮೆತ್ತಗಿರುವಾಗಲೇ ತೆಗೆದುಕೊಳ್ಬೋದು. ಒಳಗೆವರೆಗೆ ಬೇಯಲಿ ಅಷ್ಟೇ ಅದು. ನೋಡಿ, ಇದೀಗ ಆಗಲಿಲ್ಲ, ತಕ್ಕೆ ಸೊಪ್ಪಿನ ರುಚಿಯಾದ ಆರೋಗ್ಯಕರವಾದ ರೊಟ್ಟಿ ಕೂಡ ರೆಡಿ ಆಯಿತು. ಇದನ್ನು ತೆಗೆಯುವ. ಈಗ ಇನ್ನೊಂದು ರೊಟ್ಟಿ ಕೂಡ ಅದೇ ಥರ ಬೇಯಿಸ್ಕೊಳ್ಳೋಣ. ಮೊದಲಿಗೆ ಬೆಣ್ಣೆ ಹಾಕ್ಕೊಂಡು ರೊಟ್ಟಿಯನ್ನು ನಿಧಾನವಾಗಿ ಹಾಕಿ, ಹಾಕಿದ ಕೂಡಲೇ ಬಾಳೆ ಎಲೆಯನ್ನು ಹೀಗೆ ಎಬ್ಬಿಸ್ಲಿಕ್ಕೆ ಹೋಗಬೇಡಿ, ಅದು ಹೇಳುವುದಿಲ್ಲ. ಒಂದೆರಡು ನಿಮಿಷ ಅದನ್ನು ಹಾಗೆ ಬಿಡಿ. ಮುಚ್ಚಳ ಬೇಕಾದ್ರೆ ಮುಚ್ಚಬಹುದು, ನಾನು ಮುಚ್ಚಳ ಮುಚ್ಚದೇನೆ ಬೇಯಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದೆರಡು ನಿಮಿಷದ ನಂತರ ಇದು ಆರಾಮಾಗಿ ಬಿಟ್ಕೊಂಡು ಬರ್ತದೆ. ನೋಡಿ, ಈ ಥರ ಮೇಲ್ಗಡೆಯಿಂದ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಇಡೀ ರೊಟ್ಟಿಗೆ ಅದನ್ನು ಸ್ಪ್ರೆಡ್ ಮಾಡಿಕೊಳ್ಳಿ. ಎರಡು ಕಡೆ ಕೂಡ ಸರಿಯಾಗಿ ಬೇಯಿಸ್ಕೊಂಡ್ರೆ ನಮ್ಮ ರೊಟ್ಟಿ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ, ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ, ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.